ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಲ್ಕಿ ಅಂದರೆ ಯಾರು? ಇವರಿಗೀಗ ದೇವಸ್ಥಾನ ಕಟ್ತಿರೋದು ಯಾಕೆ? ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಬಳಿಕ ಈಗ ಕಲ್ಕಿ ಧಾಮ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯಾಗಿದೆ. ರಾಮ ಮಂದಿರ ಶಂಕುಸ್ಥಾಪನೆ ಮಾಡಿದ್ದ PM ಮೋದಿಯವರೇ ಕಲ್ಕಿ ಧಾಮಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. 4-5 ವರ್ಷಗಳಲ್ಲಿ ಈ ಮಂದಿರ ಉದ್ಘಾಟನೆ ಆಗತ್ತೆ. 4-5 ವರ್ಷಗಳಲ್ಲಿ ಅಂದರೆ 2029 ಎಲೆಕ್ಷನ್ ಆಸುಪಾಸಲ್ಲಿ ಈ ಮಂದಿರ ಕೂಡ ರೆಡಿಯಾಗತ್ತೆ. ಹಾಗಿದ್ರೆ ಈ ಕಲ್ಕಿ ಅಂದರೆ ಯಾರು? ಪುರಾಣಗಳಿಂದ ಹಿಡಿದು ಕುವೆಂಪು ಅವರ ತನಕ ಎಲ್ಲರೂ ಇವ್ರನ್ನ ಉಲ್ಲೇಖ ಮಾಡೋದು ಯಾಕೆ? ಯಹೂದಿಗಳ ಮಸಾಯಾಗೂ ಹಿಂದೂಗಳ ಕಲ್ಕಿಗೂ ಹೋಲಿಕೆ ಇದೆಯಾ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಕಲ್ಕಿ ಅಂದರೆ ಯಾರು? ಕಲ್ಕಿ ಅಂದರೆ ವಿಷ್ಣುವಿನ 10th ಅವತಾರ ಅನ್ನೋದು ಹಿಂದೂ ನಂಬಿಕೆ. ಜಗತ್ತಲ್ಲಿ ಅನ್ಯಾಯ ಅಧರ್ಮಗಳು ಹೆಚ್ಚಾದಾಗ ಕಾಲಕಾಲಕ್ಕೆ ಭಗವಾನ್ ವಿಷ್ಣು ಭೂಮಿಯ ಮೇಲೆ ಒಟ್ಟು 10 ಅವತಾರಗಳನ್ನು ತಾಳ್ತಾರೆ. ಈಗಾಗಲೇ 9 ಅವತಾರ ಆಗಿದ್ದು 10th ಅವತಾರವೇ ಕಲ್ಕಿ ಅಂತ ಹಿಂದೂಗಳು ನಂಬ್ತಾರೆ. ಆ ಪ್ರಕಾರ ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಅಂದರೆ ಮೀನು. ಇದಕ್ಕೆ ಸುಮಾರು ಸಮಜಾಯಿಷಿ ಕೂಡ ಕೊಡಲಾಗತ್ತೆ. ವಿಜ್ಞಾನಿಗಳ ಪ್ರಕಾರವು ಮೊದಲು ಜೀವ ಉಗಮ ಆಗಿದ್ದು ಸಮುದ್ರದಲ್ಲಿ ಅಲ್ವಾ? ನೋಡಿ, ವಿಷ್ಣುವಿನ ಮೊದಲ ಅವತಾರವೂ ಸಮುದ್ರದಲ್ಲೇ ಮೀನು. 2nd ಅವತಾರ ಕೂಡ ಅಷ್ಟೇ ನೋಡಿ, ಕೂರ್ಮ ಅವತಾರ ಅಂದರೆ ಆಮೆ ಅಂತ. ಸೊ ಸೈನ್ಸ್ಗೂ ಕೂಡ ಇದನ್ನು ಸಿಂಕ್ ಮಾಡಿ ಹೇಳಲಾಗತ್ತೆ. ಬಟ್ ಪುರಾಣಗಳ ಪ್ರಕಾರ ಈ ರೀತಿ ಅವತಾರಗಳ ಪಟ್ಟಿ ನೋಡ್ತಾ ಹೋದರೆ ಮೊದಲನೇದು ಮತ್ಸ್ಯ, ಎರಡನೇದು ಕೂರ್ಮ ಅಂದರೆ ಆಮೆ, 3rd ಅವತಾರ ವರಾಹ ಅಂದರೆ ಹಂದಿ, 4th ಅವತಾರ ನರಸಿಂಹ, 5th ವಾಮನ, 6th ಪರಶುರಾಮ, 7th ರಾಮ, 8th ಅವತಾರ ಕೃಷ್ಣ, 9th ಅವತಾರ ಗೌತಮ ಬುದ್ಧರು, 10th ಅವತಾರ ಕಲ್ಕಿ ಅನ್ನೋ ನಂಬಿಕೆ ಇದೆ. ಕಲ್ಕಿ ಬರೋದು ಯಾವಾಗ? ಸ್ನೇಹಿತರೆ, ಕಲ್ಕಿಯ ಜನನದ ಕಾಲಘಟ್ಟದ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ಹಾಗೂ ಧಾರ್ಮಿಕ ನಂಬಿಕೆಗಳಲ್ಲಿ ಸ್ಪಷ್ಟವಾದ ಉಲ್ಲೇಖ ಇಲ್ಲ. ಆದರೆ ಕಲಿಯುಗದ ಅಂತ್ಯದಲ್ಲಿ ಇವರ ಜನನ ಆಗುತ್ತೆ ಅಂತ ಬಲವಾಗಿ ನಂಬಲಾಗಿದೆ. ಕಲಿಯುಗ ಅಂದರೆ ಈಗ ನಾವು ವಾಸ ಮಾಡ್ತಿದ್ದೀವಲ್ಲ, ಇದು. ಹಿಂದೂ ನಂಬಿಕೆ ಪ್ರಕಾರ ಕಾಲಚಕ್ರದಲ್ಲಿ 4 ಯುಗ ಇವೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಸತ್ಯಯುಗದಲ್ಲಿ ವಿಷ್ಣು ಮೊದಲ 4 ಅವತಾರ ಎತ್ತಿದ್ರು. ಮೊದಲನೇ ಅವತಾರ ವೈವಸ್ವತ ಮನುವನ್ನು ಪ್ರಳಯದಿಂದ ರಕ್ಷಣೆ ಮಾಡೋಕೆ, ಅದು ಮತ್ಸ್ಯ ಅವತಾರ. 2nd ಕೂರ್ಮ ಅಂದರೆ ಆಮೆಯ ಅವತಾರ. ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಮಂದಾರ ಪರ್ವತಕ್ಕೆ ಊರುಗೋಲಾಗಿ ನಿಲ್ಲೋಕೆ ವಿಷ್ಣು ಆಮೆ ರೂಪವನ್ನು ತಾಳಿದ್ರು ಅಂತ. 3rd ಅವತಾರ ವರಾಹ, ರಾಕ್ಷಸ ಹಿರಣ್ಯಕ್ಷ ಭೂದೇವಿಯನ್ನು ನೀರಲ್ಲಿ ಬಚ್ಚಿಡೋಕೆ ಮುಂದಾದಾಗ ವರಾಹ ರೂಪದಲ್ಲಿ ಬಂದು ಭೂಮಿಯನ್ನು ರಕ್ಷಿಸೋಕೆ ವಿಷ್ಣು ಈ ರೂಪವನ್ನು ತಾಳಿದ್ರು ಅಂತ ನಂಬಿಕೆ. 4th ಅವತಾರ ನರಸಿಂಹ. ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದವರಿಗೆ ಇದರ ಪರಿಚಯ ಇರುತ್ತೆ. ಹಿರಣ್ಯ ಕಶಿಪು ಅನ್ನೋ ರಾಕ್ಷಸ ಜಗತ್ತಲ್ಲಿ ವಿಧ್ವಂಸ ನಡೆಸ್ತಾ ಇದ್ದಾಗ ಜಗತ್ತನ್ನು ಕಾಪಾಡೋಕೆ ವಿಷ್ಣು 4th ಅವತಾರ ಎತ್ತಿದ್ರು ಅಂತ ಹೇಳಲಾಗುತ್ತೆ. ಇವೆಲ್ಲ ಆಗಿರೋದು ಸತ್ಯ ಯುಗದಲ್ಲಿ. ಏನು, ತ್ರೇತಾಯುಗದಲ್ಲಿ ವಿಷ್ಣು 5nd ಅವತಾರ ಎತ್ತಿದ್ದಾರೆ, ಅದು ವಾಮನ ಅವತಾರ. ಬಲಿಚಕ್ರವರ್ತಿಯನ್ನು ನಾಶ ಮಾಡೋಕೆ ಈ ಅವತಾರ ಎತ್ತಿದ್ರು ಅನ್ನೋ ನಂಬಿಕೆ ಇದೆ. ಹಾಗೆ 6nd ಪರಶುರಾಮರ ಅವತಾರ. ಕ್ಷತ್ರಿಯರು ಮತ್ತು ಇಡೀ ಜಗತ್ತು ತಮ್ಮ ಕರ್ತವ್ಯಗಳನ್ನು ಮರೆತಿದ್ದಾಗ ಧರ್ಮ ಸ್ಥಾಪನೆ ಮಾಡೋಕೆ ಜನನ ಆಯಿತು ಅನ್ನೋ ನಂಬಿಕೆ. ಏನು, ವಿಷ್ಣುವಿನ 7nd ಅವತಾರ ಅಂತ ನಂಬಲಾಗಿರೋ ಶ್ರೀರಾಮ ಕೂಡ ತ್ರೇತಾಯುಗದಲ್ಲೇ ಜನಿಸಿದರು. ಅವರು ಅವತ್ತಿನ ರಾಕ್ಷಸ ಗಣವನ್ನು ಮತ್ತು ದುಷ್ಟರನ್ನು ನಾಶ ಮಾಡೋಕೆ ಜನಿಸಿದರು ಅಂತ. ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರು ಕೆಟ್ಟವರ ನಾಶಕ್ಕೆ ಬಂದಿದ್ದರು. ಕಲಿಯುಗದಲ್ಲಿ ಬುದ್ಧರು ಹುಟ್ಟಿದ್ರು ಅಂತ ಹಿಂದೂಗಳಲ್ಲಿ ನಂಬಿಕೆ ಇದೆ. ಏನು, ಬುದ್ಧರ ಬಳಿಕ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ ಎತ್ತುತ್ತಾರೆ, ಇಲ್ಲಿನ ಅಧರ್ಮವನ್ನು ನಾಶ ಮಾಡಿ ಹೊಸ ಯುಗ ಅಥವಾ ಸತ್ಯ ಯುಗವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹಿಂದೂ ಪುರಾಣಗಳಲ್ಲಿ ಮತ್ತು ನಂಬಿಕೆಗಳಲ್ಲಿ ಉಲ್ಲೇಖ ಇದೆ. ಭಯಂಕರ ರೂಪದ ಕಲ್ಕಿ. ಎಸ್, ಕಲ್ಕಿಯ ಬರುವಿಕೆ ಜೊತೆಗೆ ಅವರು ಹೇಗಿರ್ತಾರೆ, ಹೇಗೆ ಬರ್ತಾರೆ ಅನ್ನೋ ಬಗ್ಗೆ ಕೂಡ ಉಲ್ಲೇಖಗಳು ಸಿಗ್ತವೆ. ಸತ್ಯಯುಗದಲ್ಲಿ ಉಗ್ರ ನರಸಿಂಹರ ರೂಪವನ್ನು ತಳೆದಿದ್ದ ವಿಷ್ಣು ಕಲಿಯುಗದಲ್ಲಿ ಬುದ್ಧರ ರೂಪದಲ್ಲಿ ಶಾಂತ ಮೂರ್ತಿಯಾಗಿ ಜನಿಸಿದ್ರು ಅಂತ ಹಿಂದೂ ನಂಬಿಕೆ ಇದೆ. ಈ ಕಲಿಯುಗದ ಅಂತ್ಯದಲ್ಲಿ ಅವರು ಹೊಸ ರೂಪದಲ್ಲಿ ಕುದುರೆ ಏರಿ ಬರ್ತಾರೆ ಅಂತ ಹೇಳ್ತಾರೆ. ಆ ಕುದುರೆ ಹೆಸರನ್ನು ಕೂಡ ದೇವದತ್ತ ಅಂತ ಇಡಲಾಗಿದೆ.
ಈಗ ನೀವು ಒಂದು ಚಿತ್ರ ನೋಡ್ತಿರ್ಬೋದು, ಇದು ಗುಜರಾತ್ನ ರಾಣಿ ಕಿ ವಾವ್ನಲ್ಲಿ ಇರೋ ಕಲೆ. ಇದೇ ಕಲ್ಕಿಯ ಮೂರ್ತಿ. ಈ ರೀತಿ ಬರ್ತಾರೆ ಅಂತ ಸಾವಿರಾರು ವರ್ಷಗಳಿಂದ ನಂಬಲಾಗಿದೆ. ಕಲ್ಕಿಯ ಕುರಿತು ಧರ್ಮಗಳ ನಂಬಿಕೆ ಒಂದು ಕಡೆಯಾದರೆ, ಕುವೆಂಪುರಂತಹ ವೈಚಾರಿಕ ಜೀವಿಗಳು ಕೂಡ ಇನ್ನೊಂದು ರೀತಿಯಲ್ಲಿ ಕಲ್ಕಿಯ ಚಿತ್ರಣ ಮಾಡಿದ್ದಾರೆ. ಕುವೆಂಪು ಈ ಸಮಾಜದ ಅಸಮಾನತೆಯನ್ನು ತಪ್ಪಿಸೋಕೆ ಕಲ್ಕಿ ಅವತಾರ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಂತ ದೇವರು ಬರ್ತಾರೆ ಅಂತಲ್ಲ, ಇವರು ತಮ್ಮದೇ ಆದ ದಾಟಿಯಲ್ಲಿ ಕಲ್ಕಿಯನ್ನು ಕಲ್ಪಿಸಿಕೊಂಡಿದ್ದಾರೆ. ಕಲ್ಕಿ ಅನ್ನೋದು ಬಡವರ ಪರವಾದ ಧ್ವನಿಯಾಗಿ, ಅನ್ಯಾಯದ ವಿರುದ್ಧ ದುಷ್ಟರ ಸಂಹಾರಕ್ಕಾಗಿ ಬರೋ ಯೋಚನೆ ಅಂತ ಕುವೆಂಪು ಚಿತ್ರಣ ಮಾಡಿದ್ದಾರೆ. ಬಡವರನ್ನು ಶೋಷಣೆ ಮಾಡ್ತಿರೋ ದುಷ್ಟರನ್ನು ಕೆಡವೋಕೆ ಬಲಗಡೆ ಮಿಂಚಿನ ಕತ್ತಿ, ಎಡಗಡೆ ಸಿಡಿಲಿನ ಬುತ್ತಿ, ಎಲುಬಿನ ಕುದುರೆ, ಎಲುಬಿನ ಆಳು, ಇವರು ಕುದುರೆಯೊಡನೆ ಧುಮುಕ್ತಾರೆ ಅಂತ ಕುವೆಂಪು ಬರೀತಾರೆ. ಇವರ ಆಗಮನ ಭೀಕರ, ರೌದ್ರ, ಭಯಾನಕವಾಗಿರುತ್ತೆ ಅಂತ ಕುವೆಂಪು ಹೇಳ್ತಾರೆ. ಈ ಮೂಲಕ ಕುವೆಂಪು ಕೂಡ ಕಲ್ಕಿಗೆ ಅನ್ಯಾಯದ ವಿರುದ್ಧ ದುಷ್ಟ ಸಂಹಾರಕ ಅನ್ನೋ ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಧಾರ್ಮಿಕವಾಗಿ ಮತ್ತು ವೈಚಾರಿಕವಾಗೂ ಕೂಡ ಕಲ್ಕಿಯ ಕುರಿತು ದೊಡ್ಡ ನಂಬಿಕೆಗಳಿವೆ ಭಾರತದಲ್ಲಿ. ಎಲ್ಲಿ ಹುಟ್ಟುತ್ತಾರೆ ಕಲ್ಕಿ? ಸ್ನೇಹಿತರೆ, ಕಲ್ಕಿಯ ಹುಟ್ಟಿನ ಬಗ್ಗೆ ಎಷ್ಟು ನಂಬಿಕೆ ಇದೆಯೋ ಅವರ ಬದುಕಿನ ಬಗ್ಗೆ ಕೂಡ ಗಾಢವಾದ ನಂಬಿಕೆಗಳಿವೆ. ಅವರ ಪತ್ನಿ, ಮಕ್ಕಳು ಮತ್ತು ಜನ್ಮಸ್ಥಳ ಎಲ್ಲದರ ಬಗ್ಗೆ ಕೂಡ ಉಲ್ಲೇಖ ಸಿಗುತ್ತೆ. ಪುರಾಣಗಳ ಪ್ರಕಾರ ಕಲ್ಕಿ ಶಂಬಲ ಅನ್ನೋ ಗ್ರಾಮದಲ್ಲಿ ಜನಿಸ್ತಾರಂತೆ. ಇದು ಕೂಡ ಉತ್ತರ ಪ್ರದೇಶದ ಸಂಬಲ ಅಂತ ಒಂದಷ್ಟು ಜನ, ನೇಪಾಳದ ಶಂಬಾಲ ಅಂತ ಇನ್ನೊಂದಷ್ಟು ಜನ ನಂಬಿದ್ದಾರೆ. ಇನ್ನೂ ಕೆಲವರು ಕಲ್ಕಿ ಹಿಮಾಲಯದಿಂದ ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ. ಆದರೆ ಶಂಬಲ ಅನ್ನೋದು ಉಲ್ಲೇಖವಾಗಿರೋ ಸ್ಥಳ. ಇನ್ನು ಕಲ್ಕಿಗೆ ತಂದೆ ತಾಯಿ ಕೂಡ ಇರ್ತಾರೆ. ಹೆಸರು ವಿಷ್ಣು ಯಶಸ್ ಅಂತ, ತಾಯಿಯ ಹೆಸರು ಸುಮತಿ ಅಂತ. ಇನ್ನು ಭಗವಾನ್ ಕಲ್ಕಿಯವರಿಗೆ ಇಬ್ಬರು ಹೆಂಡತಿಯರು ಇರ್ತಾರಂತೆ. ಮೊದಲನೇ ಪತ್ನಿ ಪದ್ಮ, ಎರಡನೇ ಪತ್ನಿ ರಮಾ ಅಂತ. ಪದ್ಮಾವತಿ ವೃಹದ್ರಥ ಹಾಗೂ ಕೌಮುದಿಯ ಮಗಳಾಗಿರ್ತಾರೆ. ಇವರು ಸಿಂಹಳ ಅಂದರೆ ಇವತ್ತಿನ ಶ್ರೀಲಂಕಾದ ರಾಜಕುಮಾರಿಯಾಗಿರ್ತಾರೆ. ಇನ್ನೊಬ್ಬರು ಹೆಂಡತಿ ರಮಾ ಅಂತ, ಇವರು ಬಲ್ಲಟ ನಗರ ಅಂದರೆ ಇವತ್ತಿನ ವೆಸ್ಟ್ ಬೆಂಗಾಲ್ನಿಂದ ಕಲ್ಕಿಯನ್ನು ವಿವಾಹ ಆಗ್ತಾರೆ ಬಂದು. ಹಾಗೆ ಕಲ್ಕಿ ಅವತಾರದಲ್ಲಿರೋ ವಿಷ್ಣುವಿಗೆ ನಾಲ್ಕು ಗಂಡು ಮಕ್ಕಳಿರ್ತಾರಂತೆ, ಜಯ, ವಿಜಯ, ಮೇಘವಾಲ ಮತ್ತು ಬಲಾಹಕ ಅಂತ. ಜೊತೆಗೆ ಸಮಂತ, ಪ್ರಜ್ಞಾ ಮತ್ತು ಕವಿ ಅನ್ನೋ ಸಹೋದರರು ಕೂಡ ಇರ್ತಾರಂತೆ. ಚಿರಂಜೀವಿಯಾಗಿರೋ ಪರಶುರಾಮರು ಮುಂದೆ ಕಲ್ಕಿಗೆ ಗುರುವಾಗ್ತಾರೆ ಅಂತ ಹೇಳಿದ್ದಾರೆ. ಪರಶುರಾಮರ ಸೂಚನೆ ಮತ್ತು ಸಲಹೆ ಮೇರೆಗೆ ಕಲ್ಕಿ ಶಿವರಿಗೆ ತಪಸ್ಸು ಮಾಡಿ ದೈವಿ ಶಕ್ತಿಯನ್ನು ಪಡೆದು ಭೂಮಿಯಲ್ಲಿ ಧರ್ಮ ಸ್ಥಾಪನೆ ಮಾಡ್ತಾರೆ, ಅಧರ್ಮ ಅಳಿಸ್ತಾರೆ ಅಂತ ನಂಬಿಕೆ ಇದೆ. ಯಹೂದಿಗಳ ಮಸಾಯ, ಹಿಂದೂಗಳ ಕಲ್ಕಿ, ಇಬ್ಬರಿಗೂ ಇದೆ ಹೋಲಿಕೆ, ಸಾಮ್ಯತೆ. ಎಸ್, ಕಲ್ಕಿಯ ಕುರಿತ ಹಿಂದೂ ನಂಬಿಕೆ ಯಹೂದಿಗಳ ಮಸಾಯ ನಂಬಿಕೆಯನ್ನು ಹೋಲುತ್ತೆ. ಯಾಕಂದರೆ ಹಿಂದೂ ರೀತಿಯಲ್ಲೇ ಯಹೂದಿಗಳು ಕೂಡ ಮಸಾಯರನ್ನು ಭವಿಷ್ಯದಲ್ಲಿ ನಮ್ಮನ್ನು ಉದ್ಧಾರ ಮಾಡೋಕೆ ಬರೋ ದೇವರು ಅಂತ ನಂಬಿದ್ದಾರೆ. ಒಂದು ಡಿಫ್ರೆನ್ಸ್ ಅಂದರೆ ಯಹೂದಿಗಳು ಮಸಾಯ ಮಾತ್ರ ನಮ್ಮ ದೇವರು ಅಂತ ನಂಬಿದ್ದಾರೆ. ಆದರೆ ಹಿಂದೂಗಳು ಎಲ್ಲೂ ಕಲ್ಕಿಯೊಬ್ಬರೇ ದೇವರು ಅಂತ ಹೇಳಲ್ಲ. ಏನು, ಯಹೂದಿಗಳು ಕೂಡ ಹಿಂದೂಗಳ ರೀತಿಯಲ್ಲೇ ಭವಿಷ್ಯದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಈ ಮಸಾಯ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಜಗತ್ತಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಧರ್ಮ ನಾಯಕ ಇನ್ನೂ ಬಂದಿಲ್ಲ. ಅವ್ರು ಒಂದಲ್ಲ ಒಂದು ದಿನ ನಮ್ಮನ್ನ ಉದ್ಧಾರ ಮಾಡ್ತಾರೆ ಬಂದು ಅಂತ ಜುದಾಯಿಸಂನಲ್ಲಿ ನಂಬುತ್ತಾರೆ. ಅಂದ್ರೆ ಹಿಂದೂ ಧರ್ಮದ ಕಲ್ಕಿ ಅವತಾರವನ್ನ ಬಹುತೇಕ ಯಹೂದಿಗಳ ಮಸಾಯ ಅವತಾರ ಕೂಡ ಹೋಲುತ್ತೆ. ಸೊ ಇಷ್ಟೆಲ್ಲ ನಂಬಿಕೆಗಳಿರೋ ಕಲ್ಕಿ ಅವರಿಗಾಗಿನೇ ಈಗ ಉತ್ತರ ಪ್ರದೇಶದಲ್ಲಿ ದೇಗುಲವನ್ನೇ ನಿರ್ಮಾಣ ಮಾಡಲಾಗ್ತಾ ಇದೆ. ಸದ್ಯ ಲಭ್ಯ ಇರೋ ಮಾಹಿತಿ ಪ್ರಕಾರ ರಾಜಸ್ಥಾನದಲ್ಲಿ ಮಾತ್ರ ಇಡೀ ದೇಶದಲ್ಲಿ ಕಲ್ಕಿಯ ದೇಗುಲ ಇರೋದು. ಅದನ್ನ ಬಿಟ್ಟರೆ ಅಂತ ದೊಡ್ಡ ಪೂಜಾ ಕೇಂದ್ರಗಳು ಕಲ್ಕಿ ಅವರಿಗೆ ಅರ್ಪಿತ ಆಗಿಲ್ಲ. ಬಟ್ ಈಗ ಅದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಬಹುಶಃ ಅಯೋಧ್ಯೆ ಮಾದರಿಯಲ್ಲಿ ಇದು ಕೂಡ ನಿರ್ಮಾಣ ಆಗೋದ್ರಿಂದ ಯು ಪಿಯಲ್ಲಿ ಹಿಂದೂಗಳ ಪಾಲಿನ ಭಕ್ತಿ ಯಾತ್ರಾ ಸರ್ಕ್ಯೂಟ್ಗೆ ಇದೊಂದು ಪ್ರಮುಖ ಯಾತ್ರಾ ಸ್ಥಳವಾಗಿ ಆ್ಯಡ್ ಆಗೋ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.